ಪ್ರೀತಿಯ ಬಂಧುಗಳೇ, ಸತ್ಯ ಸುಳ್ಳು ಇದನ್ನ ಪಕ್ಕಕ್ಕಿಡಿ. ನೀವು ತುಂಬಾ ಸರಿ ಕೇಳಿರಬಹುದು, ಕಾಲ ಕೆಟ್ಟೋಗಿದೆ, ಜನ ಬದಲಾಗಿದ್ದಾರೆ, ಇಲ್ಲಿ ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲ, ಒಳ್ಳೆಯವರಿಗೆ ಕಾಲ ಅಲ್ಲ, ಜನ ವಸ್ತುಗಳಿಗೆ ಅಥವಾ ಬಟ್ಟೆ ಬರೆ ಹಣ ಆಸ್ತಿಗೆ ಕೊಡುವಷ್ಟು ಮರ್ಯಾದೆ ಪ್ರಾಮುಖ್ಯತೆ ಜೀವ ಇರುವುದಕ್ಕೆ ಅಥವಾ ಮನುಷ್ಯರಿಗೆ ಕೊಡ್ತಿಲ್ಲ. ಇದು ಸತ್ಯನ ಅಥವಾ ಸುಳ್ಳ? ಇದು ಎಲ್ಲ ಕಾಲಕ್ಕೂ ಇತ್ತು, ಸತ್ಯವಾಗಿತ್ತು. ಈಗ ನಿಮಗೆ ಝೆನ್ ಗುರು ಇಕ್ಯೂರವರ ಎರಡು ಕತೆ ಹೇಳ್ತೀನಿ, ಕೊನೆಗೆ ವಿವರಿಸ್ತೀನಿ. ಮೊದಲ ಕತೆ. ಒಂದು ರಾತ್ರಿ ಇಕ್ಯೂ ಒಂದು ಮಂದಿರದಲ್ಲಿ ತಂಗಬೇಕಾಯಿತು. ಅಲ್ಲಿ ಬುದ್ಧನ ಮೂರು ಮರದ ಪ್ರತಿಮೆಗಳಿದ್ದವು. ಆ ರಾತ್ರಿ ತುಂಬ ಚಳಿ ಇತ್ತು. ಅವರು ಮೈ ಕಾಯಿಸಿಕೊಳ್ಳಲು ಬುದ್ಧನ ಒಂದು ಪ್ರತಿಮೆಗೆ ಬೆಂಕಿ ಹಚ್ಚಿದರು. ಪ್ರತಿಮೆ ಉರಿಯುತ್ತಿತ್ತು. ಮಲಗಿದ್ದ ಅರ್ಚಕನಿಗೆ ಎಚ್ಚರವಾಯಿತು. ಬಂದು ನೋಡಿದ, ಬುದ್ಧನ ಪ್ರತಿಮೆ ಹೊತ್ತಿ ಉರಿಯುತ್ತಿತ್ತು. ಈಕ್ಯೂ ಆ ಉರಿಯಲ್ಲಿ ಖುಷಿಯಿಂದ ಮೈ ಕೈ ಕಾಯಿಸಿಕೊಳ್ಳುತ್ತಿದ್ದ. ಅರ್ಚಕನಿಗೆ ಸಿಟ್ಟು ಬಂತು, ಹುಚ್ಚೆ ಹಿಡಿದಂತಾಯಿತು. ಅಯ್ಯೋ ಮೂರ್ಖ, ಏನು ಮಾಡುತ್ತಿರುವೆ? ಹುಚ್ಚು ಏನಾದರೂ ಹಿಡಿತಾ? ನೀನು ಸನ್ಯಾಸಿ ಎಂದುಕೊಂಡು ತಂಗಲು ಅವಕಾಶ ಕೊಟ್ಟೆ, ನೀನು ಇದೆಂಥ ಅಧರ್ಮದ ಕೆಲಸ ಮಾಡುತ್ತಿರುವೆ ಎಂದು ಅರ್ಚಕ ಚೀರಾಡತೊಡಗಿದ್ದ. ಮುಖ ಎತ್ತಿ ನೋಡಿದ ಈಕ್ಯೂ, ನನ್ನ ಒಳಗಿನ ಬುದ್ಧನಿಗೆ ಚಳಿಯಾಗ್ತಾ ಇತ್ತು. ಈ ಜೀವಂತ ಬುದ್ಧ ಹಿಂಸೆ ಅನುಭವಿಸಬೇಕಾ ಅಥವಾ ಮರದ ಬುದ್ಧನನ್ನು ಸುಡಬೇಕಾ? ಈ ಪ್ರಶ್ನೆ ಕಾಡಿತು. ನಾನು ಜೀವದ ಪರ ತೀರ್ಮಾನಿಸಿದೆ. ಅರ್ಚಕನಿಗೆ ಸಿಟ್ಟು ನೆತ್ತಿಗೇರಿತು. ಈಕ್ಯೂ ಹೇಳಿದ ಮಾತು ಕೇಳಿಸಿಕೊಳ್ಳುವ ತಾಳ್ಮೆ ಆತನಿಗೆ ಇರಲಿಲ್ಲ. ನೀನೊಬ್ಬ ಹುಚ್ಚ, ಬುದ್ಧನ ಸುಟ್ಟು ಹಾಕಿದ್ದೀಯಾ? ಮೊದಲು ಇಲ್ಲಿಂದ ಹೊರಡು ಎಂದು ಅರ್ಚಕ ರೇಗಿದ. ಆ ಹೊತ್ತಿಗೆ ಪ್ರತಿಮೆ ಉರಿದು ಬೂದಿಯಾಗಿತ್ತು. ಈಕ್ಯೂ ಬೂದಿಯನ್ನು ಕೋಲಿಂದ ಕೆದಕತೊಡಗಿದ್ದ. ಏ ಮೂರ್ಖ, ಏನು ಮಾಡುತ್ತಿರುವೆ ಎಂದು ಅರ್ಚಕ ಕೇಳಿದ. ಬುದ್ಧನ ಮೂಳೆಗಳನ್ನು ಹುಡುಕುತ್ತಿರುವೆ ಎಂದ ಈಕ್ಯೂ. ಆ ಮಾತು ಕೇಳಿ ಅರ್ಚಕನಿಗೆ ನಗು ಬಂತು. ಅಯ್ಯೋ, ನೀನೇನು ಹುಚ್ಚಾನೋ ಬೆಪ್ಪಾನೋ ಒಂದೂ ತಿಳಿತಿಲ್ಲ. ಅಲ್ಲಯ್ಯ, ಆ ಬೂದಿಲಿ ಮೂಳೆ ಸಿಗುತ್ತಾ? ಅದು ಬರೀ ಮರದ ಪ್ರತಿಮೆ. ಅರ್ಚಕ ಹೇಳಿ ಮುಗಿಸುತ್ತಿದ್ದಂತೆ ಈಕ್ಯೂ ಹೇಳಿದ, ಹಾಗಾದರೆ ಉಳಿದ ಆ ಎರಡು ಪ್ರತಿಮೆ ಕೊಡಿಲ್ಲಿ, ರಾತ್ರಿ ದೀರ್ಘವಾಗಿದೆ, ಬೆಳಗಾಗಲು ತುಂಬ ಸಮಯ ಇದೆ. ಮುಂದೆ ಆಗಬೇಕಾದದ್ದು ಆಯಿತು. ಅರ್ಚಕ ಅವರನ್ನು ಮಂದಿರದಿಂದ ಹೊರಹಾಕಿದ. ಈಗ ಎರಡನೇ ಕಥೆ. ಒಮ್ಮೆ ಈಕ್ಯೂರವರು ಚಿಕ್ಕವರಿದ್ದಾಗ ತಮ್ಮ ಗುರು ಬಳಸುತ್ತಿದ್ದ ಬೆಲೆ ಬಾಳುವ ಅವರಿಗೆ ಇಷ್ಟವಾದ ಚಹದ ಬಟ್ಟಲನ್ನು ಒಡೆದು ಹಾಕಿದರು. ಬಾಲಕ ಈಕ್ಯೂಗೆ ತುಂಬ ಆತಂಕ. ಏನು ಮಾಡಬೇಕು ಯೋಚಿಸತೊಡಗಿದ. ಅಷ್ಟರಲ್ಲಿ ಗುರು ಬಂದೇ ಬಿಟ್ಟರು. ತಕ್ಷಣ ತಮ್ಮ ವಸ್ತ್ರದಲ್ಲಿ ಚಹದ ಬಟ್ಟಲಿನ ಚೂರುಗಳನ್ನು ಮುಚ್ಚಿಟ್ಟುಕೊಂಡರು. ನಂತರ ಗುರುಗಳನ್ನು ಕೇಳಿದರು, ಗುರುಗಳೇ, ಅಂತೆ ಎಂಬುವುದು ಏಕೆ? ಮಗು, ಅದು ಪ್ರಕೃತಿ. ಕಾಲ ಬಂದಾಗ ವ್ಯಕ್ತಿಯಾಗಲಿ ವಸ್ತುವಾಗಲಿ ಅಂತ್ಯ ಕಾಣಲೇಬೇಕು. ಗುರುಗಳೇ, ಹಾಗಾದರೆ ನಿಮ್ಮ ಚಹದ ಬಟ್ಟಲಿಗೂ ಕಾಲ ಕೂಡಿ ಬಂದಿತ್ತು ಎಂದು ಒಡೆದ ಬಟ್ಟಲು ಚೂರುಗಳನ್ನು ಗುರುಗಳಿಗೆ ತೋರಿಸಿದ. ಬಂಧುಗಳೇ, ಇಲ್ಲಿ ಚಹದ ಕಪ್ ಮತ್ತು ಬುದ್ಧನ ಪ್ರತಿಮೆ ಉದಾಹರಣೆ ಅಷ್ಟೇ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಹಳಷ್ಟು ಬಾರಿ ಇಂಥ ಸಂದರ್ಭಗಳನ್ನು ಎದುರಿಸಿರ್ತೀವಿ. ಯಾರಾದರೂ ಅನಿರೀಕ್ಷಿತವಾಗಿ ನಿಮ್ಮ ಯಾವುದಾದ್ರೂ ವಸ್ತುನ ಒಡೆದು ಹಾಕಿದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಹೌದು, ಕೋಪ ಬರುತ್ತೆ. ಈ ಕೋಪನ ನಾವು ಸಹಜ ಅಂತ ಅನ್ಕೊಂಡಿದ್ದೀವಿ. ಆದರೆ ಇದು ಸರಿನಾ? ನೀವೇ ಯೋಚಿಸಿ. ಹೌದು, ನಮ್ಮ ಇಡೀ ಸಮಾಜ ಜನರನ್ನ ಯಾವ ಮಾನದಂಡದ ಮೇಲೆ ಅಳಿತಾರೆ ಹೇಳಿ? ಅವರ ಬಟ್ಟೆ, ಹಣ, ಆಸ್ತಿ, ಅದರ ಮೇಲೆ ಅವರ ಗೌರವ ಎಷ್ಟು ಅಂತ ಅಳಿತಾರೆ. ಅಂದ್ರೆ ನಿರ್ಜೀವ ವಸ್ತುಗಳಿಗೆ ಬೆಲೆ ಕೊಡುವಷ್ಟು ನಾವು ಜೀವಕ್ಕೆ ಬೆಲೆ ಕೊಡ್ತಿಲ್ಲ. ಬಂಧುಗಳೇ, ಈ ವಿಚಾರದ ಬಗ್ಗೆ ಯೋಚಿಸಿ ನೋಡಿ. ಬದಲಾಗಿ